ಗೆಳೆಯರೆ ಟಿಆರ್ಪಿ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರ ಸಿಕ್ಕಿದ್ದು ಹೇಗೆ ಅದನ್ನು ಯಾರು ಕೊಟ್ಟರು ಯಾವ ಉದ್ದೇಶಕ್ಕಾಗಿ ಕೊಟ್ಟರು ಈ ಕುತೂಹಲಕಾರಿ ಕಥೆಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಸ್ನೇಹಿತರೆ ಮಹಾವಿಷ್ಣುವಿನ ಕೈಯಲ್ಲಿ ಯಾವಾಗಲೂ ಸುದರ್ಶನ ಚಕ್ರ ಇರುವುದನ್ನು ನಾವೆಲ್ಲ ನೋಡಿರುತ್ತೀವಿ ಸುದರ್ಶನ ಚಕ್ರವು ಮಹಾವಿಷ್ಣುವಿನ ಆಯುಧವಾಗಿದ್ದು ದುಷ್ಟ ಸಂಹಾರಕ್ಕಾಗಿ ಬಳಸುತ್ತಿದ್ದುದು ಎಲ್ಲರಿಗೂ ತಿಳಿದ ವಿಷಯ ಈ ಶಸ್ತ್ರವನ್ನು ಶತ್ರುವಿನ ಕಡೆಗೆ ಎಸೆಯುವುದಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಮನೋದಶೆಯಿಂದ ಪ್ರಯೋಗಿಸಿದರೆ ತಪ್ಪಿಸಿಕೊಳ್ಳಲು ಓಡುತ್ತಿರುವ ಶತ್ರುವನ್ನು ಹಿಂಬಾಲಿಸಿ ಸಂಹರಿಸುವ ಶಕ್ತಿಯು ಈ ಸುದರ್ಶನ ಚಕ್ರ ಹೊಂದಿದೆ ಇಂತಹ ದಿವ್ಯ ಅಸ್ತ್ರ ಮಹಾವಿಷ್ಣುವಿಗೆ ದೊರಕಿದ್ದು ಹೇಗೆ ಎಂಬುದರ ಬಗ್ಗೆ ಶಿವಪುರಾಣದಲ್ಲಿ ಉಲ್ಲೇಖವಿದೆ ಶಿವಪುರಾಣದ ಪ್ರಕಾರ ಮಹಾವಿಷ್ಣುವು ವಿಶ್ವವನ್ನು ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದ ಅತ್ಯಂತ ಬಲಶಾಲಿಯಾದ ಶಕ್ತಿಶಾಲಿಯಾದ ಆಯುಧವನ್ನು ಹೊಂದಬೇಕು ಎಂದು ಬಯಸುತ್ತಾನೆ ಅದಕ್ಕಾಗಿ 1000 ಕಮಲದ ಹೂವುಗಳಿಂದ ಶಿವನ ಪೂಜೆ ಮಾಡಿ ವರವನ್ನು ಕೋರುವುದಾಗಿ ತೀರ್ಮಾನಿಸಿ ಈ ಮಹತ್ಕಾರ್ಯಕ್ಕಾಗಿ ಅವಶ್ಯವಿದ್ದ ಸಾಮಗ್ರಿಗಳೊಡನೆ 1000 ಕಮಲದ ಹೂವುಗಳನ್ನು ಸಂಗ್ರಹಿಸಿ ಪೂಜೆ ಆರಂಭಿಸುತ್ತಾನೆ ಆದರೆ ಪೂಜೆ ಅಂತ್ಯಗೊಳ್ಳುವ ಸಮಯದಲ್ಲಿ 1 ಕಮಲದ ಹೂವು ಕಡಿಮೆಯಾಗಿರುತ್ತದೆ ಇದರಿಂದ ಮಹಾವಿಷ್ಣುವು ತನ್ನ ಪೂಜಾ ಕಾರ್ಯಕ್ಕೆ ಯಾವುದೇ ಅಡೆತಡೆ ಇರಬಾರದು ಎಂದು ಹೂವಿನ ಬದಲಾಗಿ ಶಿವನಿಗೆ ತನ್ನ ಕಣ್ಣನ್ನು ಕಿತ್ತು ಹೂವಿನಂತೆ ಪೂಜೆ ಅರ್ಪಿಸುತ್ತಾನೆ ಕಮಲದ ಹೂವಿನ ಬದಲಾಗಿ ಶಿವನ ಪೂಜೆಗಾಗಿ ತನ್ನ ಕಣ್ಣನ್ನು ಕಿತ್ತು ಹೂವಿನಂತೆ ಅರ್ಪಿಸಿದ ಮಹಾವಿಷ್ಣುವಿಗೆ ಪದ್ಮಾಕ್ಷ ಎಂಬ ಹೆಸರು ಬಂತೆಂದು ತಿಳಿದುಬರುತ್ತದೆ ಶಿವನು ವಿಷ್ಣುವಿನ ಈ ತೀವ್ರತರವಾದ ಭಕ್ತಿಗೆ ಮೆಚ್ಚಿ ನಿನಗೇನು ವರಬೇಕು ಎಂದು ಕೇಳಿದಾಗ ಮಹಾವಿಷ್ಣುವು ಅಸುರರನ್ನು ನಾಶ ಮಾಡಲು ಹಾಗೂ ಲೋಕಕಂಟಕರಿಂದ ವಿಶ್ವವನ್ನು ಕಾಪಾಡಲು ಒಂದು ಅಸ್ತ್ರದ ಅವಶ್ಯಕತೆ ಬಗ್ಗೆ ಭಿನ್ನವಿಸಿದಾಗ ಶಿವನು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ವರವಾಗಿ ನೀಡಿದ್ದನು ಎಂಬುದು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಶಿವನ ಅಂಗುಷ್ಟದಿಂದ ಸೃಷ್ಟಿಸಲಾದ ಸುದರ್ಶನ ಚಕ್ರವು ಬಹಳ ಪ್ರಭಾವಶಾಲಿಯಾಗಿದೆ ಈ ಸುದರ್ಶನ ಚಕ್ರದಲ್ಲಿ 2 ದಿಕ್ಕಿನಲ್ಲಿ ತದ್ವಿರುದ್ಧವಾಗಿ ಚಲಿಸುವ ಅಸಂಖ್ಯಾತ ಮೊನಚಾದ ಮುಳ್ಳಿನ ಏರಿಗಳಿಂದ ಆವೃತವಾಗಿದೆ ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವು ತನ್ನ ಎಲ್ಲ ಶತ್ರುಗಳನ್ನು ಸುದರ್ಶನ ಚಕ್ರದಿಂದ ನಾಶ ಮಾಡಿದನೆಂದು ಶಿವಪುರಾಣದಿಂದ ತಿಳಿದು ಬರುತ್ತದೆ ಈಗಲೂ ಮಹಾವಿಷ್ಣುವಿನ ದೇವಾಲಯಗಳಲ್ಲಿ ಹಾಗೂ ಶಿವನ ದೇವಾಲಯಗಳಲ್ಲಿ ಮೋಕ್ಷ ಸಾಧನೆಗಾಗಿ ಸುದರ್ಶನ ಹೋಮ ಬಹಳ ಶ್ರದ್ಧೆಯಿಂದ ನೆರವೇರಿಸುತ್ತಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಹಲವಾರು ಮಾಹಿತಿಗಳನ್ನು ತಮ್ಮ ಮುಂದೆ ತರುತ್ತೇನೆ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಗೆಳೆಯರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ